ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟಿ ಜಿ ಲಿಂಗಪ್ಪ ಅವರು ಸಂಗೀತ ನೀಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಅವರ ಮೊದಲನೆಯ ಚಿತ್ರ ಶಿವಶರಣೆ ನಂಬ್ಯಕ್ಕ. ಈ ಚಿತ್ರವು 1955 ತೆರೆಕಂಡು ಹಿಟ್ಟಾಗಿತ್ತು. ಅವರ ಎರಡನೆಯ ಚಿತ್ರ ಮೊದಲ ತೇಡಿ. ಈ ಚಿತ್ರವು 1955 ತೆರೆಕಂಡು ಆವ್ರೇಜ್ ಆಗಿತ್ತು. ಅವರ ಮೂರನೆಯ ಚಿತ್ರ ರತ್ನಗಿರಿ ರಹಸ್ಯ. ಈ ಚಿತ್ರವು 1957 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಪ್ರೇಮದ ಪುತ್ರಿ. ಈ ಚಿತ್ರವು 1957 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಸ್ಕೂಲ್ ಮಾಸ್ಟರ್. ಈ ಚಿತ್ರವು 1958 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ಮಕ್ಕಳ ರಾಜ್ಯ. ಈ ಚಿತ್ರವು 1960 ತೆರೆಕಂಡು ಆವ್ರೇಜ್ ಆಗಿತ್ತು. ಅವರ ಏಳನೆಯ ಚಿತ್ರ ಕಿತ್ತೂರು ಚೆನ್ನಮ್ಮ. ಈ ಚಿತ್ರವು 1961 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಗಾಳಿ ಗೋಪುರ. ಈ ಚಿತ್ರವು 1962 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಸತೀಶಕ್ತಿ. ಈ ಚಿತ್ರವು 1963 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಸಾಕು ಮಗಳು. ಈ ಚಿತ್ರವು 1963 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಹನ್ನೊಂದನೆಯ ಚಿತ್ರ ಚಿನ್ನದ ಗೊಂಬೆ. ಈ ಚಿತ್ರವು 1964 ತೆರೆಕಂಡು ಹಿಟ್ ಆಗಿತ್ತು. ಅವರ ಹನ್ನೆರಡನೆಯ ಚಿತ್ರ ಚಂದವಳ್ಳಿಯ ತೋಟ. ಈ ಚಿತ್ರವು 1964 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು. ಅವರ 13ನೆಯ ಚಿತ್ರ ನಾಗಪೂಜೆ. ಈ ಚಿತ್ರವು 1965 ತೆರೆಕಂಡು ಹಿಟ್ ಆಗಿತ್ತು. ಅವರ 14ನೆಯ ಚಿತ್ರ ಬೆಟ್ಟದ ಹುಲಿ. ಈ ಚಿತ್ರವು 1965 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 15ನೆಯ ಚಿತ್ರ ಎಮ್ಎ ತಮ್ಮಣ್ಣ. ಈ ಚಿತ್ರವು 1966 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 16ನೆಯ ಚಿತ್ರ ದುಡ್ಡೇ ದೊಡ್ಡಪ್ಪ. ಈ ಚಿತ್ರವು 1966 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 17ನೆಯ ಚಿತ್ರ ಗಂಗೆ ಗೌರಿ. ಈ ಚಿತ್ರವು 1967 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು. ಅವರ 18ನೆಯ ಚಿತ್ರ ಚಕ್ರತೀರ್ಥ. ಈ ಚಿತ್ರವು 1967 ತೆರೆಕಂಡು ಹಿಟ್ ಆಗಿತ್ತು. ಅವರ 19ನೆಯ ಚಿತ್ರ ಬೀದಿ ಬಸವಣ್ಣ. ಈ ಚಿತ್ರವು 1967 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 20ನೆಯ ಚಿತ್ರ ನಾನೇ ಭಾಗ್ಯವತಿ. ಈ ಚಿತ್ರವು 1968 ತೆರೆಕಂಡು ಹಿಟ್ ಆಗಿತ್ತು. ಅವರ 21ನೆಯ ಚಿತ್ರ ಧೂಮಕೇತು. ಈ ಚಿತ್ರವು 1968 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 22ನೆಯ ಚಿತ್ರ ಚಿನ್ನಾರಿ ಪುಟ್ಟಣ್ಣ. ಈ ಚಿತ್ರವು 1968 ತೆರೆಕಂಡು ಆವ್ರೇಜ್ ಆಗಿತ್ತು. ಅವರ 23ನೆಯ ಚಿತ್ರ ಅಮ್ಮ. ಈ ಚಿತ್ರವು 1968 ತೆರೆಕಂಡು ಹಿಟ್ ಆಗಿತ್ತು. ಅವರ 24ನೆಯ ಚಿತ್ರ ಗಂಡೊಂದು ಹೆಣ್ಣಾರು. ಈ ಚಿತ್ರವು 1969 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 25ನೆಯ ಚಿತ್ರ ಶ್ರೀಕೃಷ್ಣ ದೇವರಾಯ. ಈ ಚಿತ್ರವು 1970 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು. ಅವರ 26ನೆಯ ಚಿತ್ರ ಅಳಿಯ ಗೆಳೆಯ. ಈ ಚಿತ್ರವು 1971 ತೆರೆಕಂಡು ಹಿಟ್ ಆಗಿತ್ತು. ಅವರ 27ನೆಯ ಚಿತ್ರ ಕುಲಗೌರವ. ಈ ಚಿತ್ರವು 1971 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು. ಅವರ 28ನೆಯ ಚಿತ್ರ ಹೂ ಬಿಸಿಲು. ಈ ಚಿತ್ರವು 1971 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 29ನೆಯ ಚಿತ್ರ ಒಂದು ಹೆಣ್ಣಿನ ಕತೆ. ಈ ಚಿತ್ರವು 1972 ತೆರೆಕಂಡು ಹಿಟ್ ಆಗಿತ್ತು. ಅವರ 30ನೆಯ ಚಿತ್ರ ಮಾಲತಿ ಮಾಧವ. ಈ ಚಿತ್ರವು 1972 ತೆರೆಕಂಡು ಹಿಟ್ ಆಗಿತ್ತು. ಅವರ 31ನೆಯ ಚಿತ್ರ ದೇವರ ಕಣ್ಣು. ಈ ಚಿತ್ರವು 1975 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 32ನೆಯ ಚಿತ್ರ ಹೊಸಲು ಮೆಟ್ಟಿದ ಹೆಣ್ಣು. ಈ ಚಿತ್ರವು 1976 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 33ನೆಯ ಚಿತ್ರ ಕಾಲೇಜ್ ರಂಗ. ಈ ಚಿತ್ರವು 1976 ತೆರೆಕಂಡು ಹಿಟ್ ಆಗಿತ್ತು. ಅವರ 34ನೆಯ ಚಿತ್ರ ವೀರ ಸಿಂಧೂರ ಲಕ್ಷ್ಮಣ. ಈ ಚಿತ್ರವು 1977 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು.
ಅವರ 35ನೆಯ ಚಿತ್ರ ಲಕ್ಷ್ಮೀ ನಿವಾಸ. ಈ ಚಿತ್ರವು 1977 ತೆರೆಕಂಡು ಹಿಟ್ಟಾಗಿತ್ತು. ಅವರ 36ನೆಯ ಚಿತ್ರ ಒಂದು ಪ್ರೇಮದ ಕತೆ. ಈ ಚಿತ್ರವು 1977 ತೆರೆಕಂಡು ಆವರೇಜ್ ಆಗಿತ್ತು. ಅವರ 37ನೆಯ ಚಿತ್ರ ಬಬ್ರು ವಾಹನ. ಈ ಚಿತ್ರವು 1977 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ಟಾಗಿತ್ತು. ಅವರ 38ನೆಯ ಚಿತ್ರ ಸುಮಂಗಲಿ. ಈ ಚಿತ್ರವು 1978 ತೆರೆಕಂಡು ಆವರೇಜ್ ಆಗಿತ್ತು. ಅವರ 39ನೆಯ ಚಿತ್ರ ಸವಾಲಿಗೆ ಸವಾಲ್. ಈ ಚಿತ್ರವು 1978 ತೆರೆಕಂಡು ಹಿಟ್ಟಾಗಿತ್ತು. ಅವರ 40ನೆಯ ಚಿತ್ರ ತಾಯಿಗೆ ತಕ್ಕ ಮಗ. ಈ ಚಿತ್ರವು 1978 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ಟಾಗಿತ್ತು. ಅವರ 41ನೆಯ ಚಿತ್ರ ಕುದುರೆ ಮುಖ. ಈ ಚಿತ್ರವು 1978 ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಅವರ 42ನೆಯ ಚಿತ್ರ ಮಧುಚಂದ್ರ. ಈ ಚಿತ್ರವು 1979 ತೆರೆಕಂಡು ಆವರೇಜ್ ಆಗಿತ್ತು. ಅವರ 43ನೆಯ ಚಿತ್ರ ಜಾರಿ ಬಿದ್ದ ಜಾಣ. ಈ ಚಿತ್ರವು 1980 ತೆರೆಕಂಡು ಹಿಟ್ಟಾಗಿತ್ತು. ಅವರ 44ನೆಯ ಚಿತ್ರ ಭಕ್ತ ಸಿರಿಯಾಳ. ಈ ಚಿತ್ರವು 1980 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ಟಾಗಿತ್ತು. ಅವರ 45ನೆಯ ಚಿತ್ರ ರೈತನ ಮಕ್ಕಳು. ಈ ಚಿತ್ರವು 1981 ತೆರೆಕಂಡು ಹಿಟ್ಟಾಗಿತ್ತು. ಅವರ 46ನೆಯ ಚಿತ್ರ ಯಡಿಯೂರು ಸಿದ್ಧಲಿಂಗೇಶ್ವರ. ಈ ಚಿತ್ರವು 1981 ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಅವರ 47ನೆಯ ಚಿತ್ರ ಭಾಗ್ಯವಂತ. ಈ ಚಿತ್ರವು 1981 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ಟಾಗಿತ್ತು. ಅವರ 42ನೆಯ ಚಿತ್ರ ಆಶಯರತ್ನ ರಾಮಕೃಷ್ಣ. ಈ ಚಿತ್ರವು 1982 ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಅವರ 49ನೆಯ ಚಿತ್ರ ಗೆಲುವು ನನ್ನದೇ. ಈ ಚಿತ್ರವು 1983 ತೆರೆಕಂಡು ಹಿಟ್ಟಾಗಿತ್ತು. ಅವರ 50ನೆಯ ಚಿತ್ರ ಭಕ್ತ ಪ್ರಹ್ಲಾದ. ಈ ಚಿತ್ರವು 1983 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ಟಾಗಿತ್ತು. ಅವರ 51ನೆಯ ಚಿತ್ರ ಪ್ರೇಮ ಮಂದಿರ. ಈ ಚಿತ್ರವು 1984 ತೆರೆಕಂಡು ಆವರೇಜ್ ಆಗಿತ್ತು. ಅವರ 52ನೆಯ ಚಿತ್ರ ಶಿವಕನ್ಯೆ. ಈ ಚಿತ್ರವು 1984 ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಅವರ 53ನೆಯ ಚಿತ್ರ ಶಿವಕೊಟ್ಟ ಸೌಭಾಗ್ಯ. ಈ ಚಿತ್ರವು 1985 ತೆರೆಕಂಡು ಹಿಟ್ಟಾಗಿತ್ತು. ಅವರ 54ನೆಯ ಚಿತ್ರ ಶ್ರುತಿ ಸೇರಿದಾಗ. ಈ ಚಿತ್ರವು 1987 ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು. ಅವರ 55ನೆಯ ಚಿತ್ರ ಶಿವ ಮೆಚ್ಚಿದ ಕಣ್ಣಪ್ಪ. ಈ ಚಿತ್ರವು 1988 ತೆರೆಕಂಡು ಹಿಟ್ಟಾಗಿತ್ತು. ಅವರ 56ನೆಯ ಚಿತ್ರ ಶಿವಲೀಲೆ. ಈ ಚಿತ್ರವು 1996 ತೆರೆಕಂಡು ಹಿಟ್ಟಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಟಿ ಜಿ ಲಿಂಗಪ್ಪ ಅವರು ಸಂಗೀತ ನೀಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.